ಯತೀಂದ್ರ ಮತ್ತು ವಿವೇಕಾನಂದ ಬಗ್ಗೆ ಕುಮಾರಸ್ವಾಮಿ ಅವರು ಟೀಕೆಯನ್ನ ಮುಂದುವರಿಸ್ತಲೇ ಇದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಇದೀಗ ಸಿಎಂ ಸಿದ್ದರಾಮಯ್ಯ ಅವರು ಕೆಂಡಾಮಂಡಲರಾಗಿದ್ದಾರೆ. ರೀ ಆ ವಿವೇಕಾನಂದ ಬಿಇಒ ಕಣ್ರಿ, ಇವ್ರು ಇನ್ಸ್ಪೆಕ್ಟ್ರು, ಬಿಇಒ ನಮ್ಮ ಕ್ಷೇತ್ರದವರು, ವರ್ಗಾವಣೆ ಆಗಿರೋದು ಚಾಮರಾಜ ಕ್ಷೇತ್ರ ವ್ಯಾಪ್ತಿಗೆ. ಯಾರು ವರ್ಗಾವಣೆ ಮಾಡಿಸ್ಕೊಂಡ್ರು ಅನ್ನೋದನ್ನ ಅಲ್ಲಿನ ಲೋಕಲ್ MLA ಹೋಗಿ ಕೇಳಬೇಕು ನೀವು. ವಿವೇಕಾನಂದ ಹೆಸರಿಗೆ ಈ ರೀತಿಗೆ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಡ್ತಿದ್ದಾರೆ. ಬಟ್ ಈ ವಿವೇಕಾನಂದ ಅನ್ನುವ ಹೆಸರಿನ ಅಸ್ತ್ರವನ್ನು ಇಟ್ಕೊಂಡು ಕುಮಾರಸ್ವಾಮಿ ಒಂದು ರೀತಿ ಜಾಲಾಡ್ತಾ ಇದ್ದಾರೆ. ವಿವೇಕಾನಂದ ಅನ್ನೋದು ಬಿಇಒ, ಮೈಸೂರು ತಾಲೂಕಿನ ಬಿಇಒ. ಗೊತ್ತಾ ನಿಮಗೆ? ಗೊತ್ತೇನ್ರಿ ನಿಮಗೆ? ಮತ್ತೆ ಇವನು ಹೇಳಿರೋದು ನಮ್ಮ ಬಿಇಒ ಯುವಕರಂದ್ರ ಬಗ್ಗೆ ಮಾತಾಡಿದ್ರು. ಅವನು ಟ್ರಾನ್ಸ್ಫರ್ ಆಗಿರೋದು ಇಲ್ಲಿಗೆ, ವಿವಿಪುರಂ. ಯಾರ ಮೇಲೆ? ಯಾರು? ಮತ್ತೆ ಸುಮ್ಮನೆ ಅವನು ಕುಮಾರಸ್ವಾಮಿ ಏನು ಹೇಳ್ತಾನೆ ಅಂತ ನೀವು ಕೇಳಿದ್ರೆ ಏನು? ಬಿಇಒ ವಿವೇಕಾನಂದನು ಬಿಇಒ ಮೈಸೂರು ತಾಲೂಕು, ಗೊತ್ತಾಯ್ತಾ? ಅವ್ರ ಬಗ್ಗೆ ಮಾತಾಡಿದೆ. ಸದ್ಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ನೀಡ್ತಾರೆ. ಕೆಪಿ ನಾಗರಾಜ್, ಸಿದ್ದರಾಮಯ್ಯ ಮತ್ತು HDK ನಡುವಿನ ಗುದ್ದಾಟ ಇವತ್ತು ನೆನ್ನೆದಲ್ಲ, ಹಾವು ಮುಂಗ್ಸಿಯ ಕಿತ್ತಾಟ ನಡೀತಲೇ ಇತ್ತು. ಅದಕ್ಕೆ ಇದೀಗ ವಿವೇಕಾನಂದ ಅನ್ನೋ ಹೊಸ ಟಚ್ ಸಿಕ್ಕಿದೆ ಅಂತ ಹೇಳ್ಬೋದಾ ಇದ್ರ ಮುಖಾಂತರ? ವಿವೇಕಾನಂದ ಅನ್ನೋಂಥ ಹೆಸರಿಗಿಂತ ಹೆಚ್ಚಾಗಿ ವಿದ್ಯಾ, ಮೊನ್ನೆಯ ಯತೀಂದ್ರ ಅವರ ವಿಡಿಯೋ ಏನಿದೆ, ಆ ವಿಡಿಯೋದ ಮೂಲಕವಾಗಿ ಕುಮಾರಸ್ವಾಮಿ ವರ್ಸಸ್ ಸಿದ್ದರಾಮಯ್ಯ ನಡುವಿನ ಏನು ಈ ಒಂದು ಯುದ್ಧ ಏನಿದೆ ಅದು ತಾರಕಕ್ಕೆ ಏರ್ತಾ ಇದೆ ಅನ್ನುವಂಥದ್ದು. ಅದರ ಜೊತೆಗೆ ನಿನ್ನೆ ಬಿಡುಗಡೆಯಾಗಿರುವಂತಹ ಏನು ಇನ್ಸ್ಪೆಕ್ಟರ್ಗಳ ಲಿಸ್ಟ್ ಏನಿದೆ, ಆ ಯುದ್ಧದ ಏನು ಪರಿಸ್ಥಿತಿಯನ್ನು ಇನ್ನೂ ಕೂಡ ಗಂಭೀರಗೊಳಿಸ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ಕುಮಾರಸ್ವಾಮಿ ಹೇಳ್ತಾ ಇರುವಂಥದ್ದು, ಈಗ ಹೇಳ್ತಾ ಇರೋ ಕುಮಾರಸ್ವಾಮಿ ಹೇಳ್ತಾ ಇರುವಂಥದ್ದು, ವಿಡಿಯೋದಲ್ಲಿ ಮಾತನಾಡಿರುವಂಥ ವಿವೇಕಾನಂದ ಏನಿದೆ, ಆ ವಿವೇಕಾನಂದವೇ ನಿನ್ನೆ ರಾತ್ರಿ ಬಿಡುಗಡೆ ಆದಂಥ ಇನ್ಸ್ಪೆಕ್ಟರ್ ಲಿಸ್ಟಲ್ಲಿ ಇರುವಂಥ ವಿವೇಕಾನಂದ. ಏನು ಮೈಸೂರಿನ ಭಾಗದ 4 ಟ್ರಾನ್ಸ್ಫರ್ಗಳಾಗಿದೆ, ಅವತ್ತು ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದ್ದು ಕೂಡ ಅದೇ 4 ವಿಚಾರ. ಹೀಗಾಗಿ ಒಂದಕ್ಕೊಂದು ಕುಮಾರಸ್ವಾಮಿ ನೀಟಾಗಿ ಜಾಯಿಂಟನ್ನು ಮಾಡ್ತಾ ಇದ್ದಾರೆ. ಮತ್ತು ಹಿಂದೆ ಹೇಳ್ತಾ ಇದ್ದಂಥ OST ಟ್ಯಾಕ್ಸ್ಗೆ ಮೊನ್ನೆ ತಾನೇ ಅದಕ್ಕೊಂದು ಜಾಯಿಂಟನ್ನು ಮಾಡಿದರು. ಮೊನ್ನೆ ಹೇಳಿದಂಥ ವಿಡಿಯೋಗೆ ಇವತ್ತಿನ ನಿನ್ನೆಯ ಇನ್ಸ್ಪೆಕ್ಟರ್ ಲಿಸ್ಟ್ಗಳನ್ನ ಜಾಯಿಂಟನ್ನು ಕಂಟಿನ್ಯೂ ಮಾಡಿದ್ದಾರೆ. ಇದೆಲ್ಲದಕ್ಕೂ ಕೂಡ ಸಿದ್ದರಾಮಯ್ಯವರು ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಾ ಇರುವಂಥದ್ದು, ಕುಮಾರಸ್ವಾಮಿ ನೀಚ ರಾಜಕಾರಣಕ್ಕೆ ಇಳಿದಿರುವಂಥ ಪರಿಣಾಮ ಈ ಥರದ ಒಂದು ಪರಿಸ್ಥಿತಿ ಬಂದಿದೆ. ವಿದ್ಯುತ್ ಕಳ್ಳತನ ಮಾಡಿದಂಥ ಕುಮಾರಸ್ವಾಮಿಗೆ ನಮ್ಮ ಬಗ್ಗೆ ಮಾತನಾಡುವಂಥ ನೈತಿಕತೆ ಏನಿದೆ? ನಾವು ಇಂಥದ್ದು ಯಾವುದೇ ರೀತಿಯಂಥ ರಾಜಕಾರಣವನ್ನು ನಾನು ಮಾಡಿಲ್ಲ. ಮತ್ತು ವಿವೇಕಾನಂದ ಅನ್ನುವಂಥ ಹೆಸರು ಏನು ಚರ್ಚೆ ಆಗ್ತಾ ಇದೆ, ಅದು ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂತಹ ಬಿಇಒ. ಹೀಗಾಗಿ ನಿನ್ನೆಯ ಟ್ರಾನ್ಸ್ಫರ್ನ ವಿಚಾರ ಇರ್ಬೋದು, ಇದಕ್ಕೂ ಇರ್ಬೋದು, ಇದ್ಯಾವುದು ಸಂಬಂಧಪಟ್ಟಿಲ್ಲ. ಹೀಗಾಗಿ ಕುಮಾರಸ್ವಾಮಿ ಹೇಳ್ತಾ ಇರುವಂಥದ್ದೆಲ್ಲದೂ ಕೂಡ ಸುಳ್ಳು ಅನ್ನುವಂಥ ಪದವನ್ನು ಬಳಸುವ ಮೂಲಕವಾಗಿ ಸಾರಾಸಗಟಾಗಿ ಕುಮಾರಸ್ವಾಮಿಯವರ ಎಲ್ಲ ಆರೋಪಗಳನ್ನ ತಳ್ಳಿ ಹಾಕ್ತಾರೆ. ಒಂದು ಹಂತದಲ್ಲಿ ಸಿದ್ದರಾಮಯ್ಯ ಮಾತನಾಡ್ತಾರೆ, ನಾನು ಅವರಿಗೆ ಉತ್ತರ ಕೊಡುವಂಥ ಅಗತ್ಯ ಏನಿದೆ, ಯಾಕೆ ನಾನು ಅವ್ರಿಗೆ ಉತ್ತರ ಕೊಡಬೇಕು, ಇದು ಉತ್ತರ ಕೊಡುವಂಥ ವಿಚಾರಗಳೇ ಅಲ್ಲ, ಅಂದರೆ ನಾನು ತುಂಬ ನೆಗ್ಲೆಕ್ಟ್ ಮಾಡಿಟ್ಟಿದ್ದೀನಿ ಅನ್ನುವಂಥ ಧಾಟಿಯಲ್ಲಿ ಇವತ್ತು ಸಿದ್ದರಾಮಯ್ಯ ಮಾತನಾಡಿರುವಂಥದ್ದು. ಒಂದು ಕಡೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯವರು ಕೂಡ ಕೋಪದಲ್ಲಿ ಉತ್ತರವನ್ನು ಕೊಟ್ಟಿರುವಂಥದ್ದು, ಮತ್ತೊಂದು ಕಡೆಯಲ್ಲಿ ಸಿದ್ದರಾಮಯ್ಯವರು ಕೂಡ ಕುಮಾರಸ್ವಾಮಿಯ ಸ್ಟೇಟ್ಮೆಂಟ್ ಅವರ ವಿಚಾರದಲ್ಲೂ ಕೂಡ ಬಹಳ ಒಂದು ರೀತಿಯಂಥ ಸಿಟ್ಟಿನ ರೂಪದಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ ಕೆ ಪಿ ನಾಗರಾಜ್. ಇದೀಗ ಈ ಒಂದು ವಿಡಿಯೋ ಏನು ವೈರಲ್ ಆಗಿದೆ, ಇದು ಯಾರೇ ಬಂದು ಎಷ್ಟೇ ಸ್ಪಷ್ಟನೆ ಕೊಟ್ಟರು ಕುಮಾರಸ್ವಾಮಿಯವರು ಇಲ್ಲಿಗೆ ನಿಲ್ಲಿಸೋ ಯಾವುದೇ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಸಿದ್ದರಾಮಯ್ಯವರು ಅಗೇನ್ ಅಗೇನ್ ಮತ್ತು ಯತೀಂದ್ರವರು ಸೇರಿದಂತೆ ಇದಕ್ಕೆ ಸ್ಪಷ್ಟನೆಯನ್ನು ಅದು ಹಂಗಲ್ಲ ಹಿಂಗೆ ಅಂತ ಕೊಡ್ತಾ ಹೋಗ್ತಲೇ ಇರಬೇಕಾಗತ್ತೆ. ನೋಡೋಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅದು ಅಂತ.